ನಕಲಿ ಚಿನ್ನ ಮಾರಾಟ ಮಾಡಿ 30 ಲಕ್ಷ ರೂಪಾಯಿ ವಂಚಿಸಿದ ಆರೋಪಿಗಳನ್ನು ಬಂಧಿಸುವಲ್ಲಿ ನಿಪ್ಪಾಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಕಲಿ ಚಿನ್ನ ಮಾರಾಟ ಮಾಡಿ 30 ಲಕ್ಷ ರೂಪಾಯಿ ವಂಚಿಸಿದ ಆರೋಪಿಗಳನ್ನು ನಿಪ್ಪಾಣಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಮುಳಜ್ ಗ್ರಾಮದ ಅಪ್ಪಾಸಾಬ್ ವಡದರೆ ಅವರಿಗೆ ಹೊಲದಲ್ಲಿ ಸಿಕ್ಕಿರುವ ಚಿನ್ನ ಕಡಿಮೆ ದರದಲ್ಲಿ ಮಾರಾಟ ಮಾಡುವುದಾಗಿ ಹೇಳಿ 6 ಕೆಜಿ ನಕಲಿ ಚಿನ್ನವನ್ನು ಆರೋಪಿಗಳು 30 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಚಿನ್ನ ಪರಿಶೀಲಿಸಿ ನಕಲಿ ಎಂದು ಗೊತ್ತಾಗಿ ಅಪ್ಪಾಸಾಬ್ ಅವರು ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರು ಕಾರ್ಯಾಚರಣೆ ಕೈಗೊಂಡು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿಯ ಮಂಜುನಾಥ್ ಭಜಂತ್ರಿ ವಯಸ್ಸು 27 ಹಾಗೂ ಹನುಮಂತ್ ಸೋಪಿನ್ ವಯಸ್ಸು 22 ಎಂದು ಗುರುತಿಸಲಾಗಿದೆ.